ನಮಸ್ಕಾರ ಸ್ನೇಹಿತರೆ, ನಾನು ಮಕ್ಕನಿಗೆ ಅಗ್ನಿ. ಇದ್ದಿದ್ದಂಗೆ ಮುಖಡ್ದಂಗೆ ಮಾತಾಡೋಣ. ಫಿಟ್ನೆಸ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಮುಂದೆ ಬಂದಿರೋದು ಐ ಪಿ ಎಲ್ ಬೆಟ್ಟಿಂಗ್ ಮೇಲೆ ಬೇಸ್ ಆಗಿರುವಂತಹ ಕನ್ನಡದ ಸಿನಿಮಾ ಕ್ರಿಟಿಕಲ್ ಕೀರ್ತನೆಗಳು ನವಿಮರ್ಶೆ ಮಾಡೋದಕ್ಕೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಮಾಡಿದಂತಹ ಟೀಮ್ ಏನೇ ಈ ಸಿನಿಮಾನ ಮಾಡಿದ್ದಾರೆ. ಸಿನಿಮಾದ ಕಥೆಯ ಬಗ್ಗೆ ಹೇಳಬೇಕು ಅಂತಂದ್ರೆ ಇದು ನಾಲ್ಕು ಜನರ ಕಥೆ ಸುತ್ತ ಸುತ್ತ ಹೋಗುತ್ತೆ. ಸೋ ಬೇಸಿಕಲಿ ನಮ್ಮ ತಬಲಾ ನಾಣಿ ಅವರು ಕೋರ್ಟಲ್ಲಿ ಕೇಸ್ ಹಾಕ್ತಿರೋದು ಏನಪ್ಪಾ ಅಂತಂದ್ರೆ ಐ ಪಿ ಎಲ್ ಇಂದ ದುಷ್ಪರಿಣಾಮಗಳು ಆಗ್ತಾ ಇದೆ, ಬ್ಯಾನ್ ಆಗಬೇಕು ಅಂತ. ಸೊ ಯಾಕೆ ಬ್ಯಾನ್ ಆಗಬೇಕು ಅಂತ ಕೇಳಿದಾಗ ಅವರು ತಮ್ಮ ವಾದವನ್ನ ಮಂಡಿಸೋದಕ್ಕೆ ನಾಲ್ಕು ಕಥೆಗಳ ಮೂಲಕ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸೊ ಆ ನಾಲ್ಕು ಕಥೆಗಳು ಯಾವ ಯಾವುದು, ಏನೇನು ಆಗುತ್ತೆ, ಕೊನೆಗೆ ಡಿಸಿಷನ್ ಏನಿರುತ್ತೆ ಅನ್ನೋದನ್ನೇ ಈ ಸಿನಿಮಾದ ಕಥೆ. ಸಿನಿಮಾದಲ್ಲಿ ವರ್ಕೌಟ್ ಆಗಿದ್ದ ಎಲಿಮೆಂಟ್ ಏನಪ್ಪಾ ಅಂತಂದ್ರೆ ಡೈರೆಕ್ಟರ್ನ ಒಂದು ಕನ್ವಿಕ್ಷನ್ ಏನಿದೆ ಸ್ಟೋರಿ ಟೆಲ್ಲಿಂಗ್ಗೆ, ಅದು ನನಗೆ ಇಷ್ಟ ಆಯಿತು. ಒಂದು ರಿಲೇಟಬಲ್ ಆಗಿರುವಂತಹ ಒಂದು ಕಥೆನ ತಗೊಂಡಿದ್ದಾರೆ, ಆಬ್ವಿಯಸ್ಲಿ ರಿಯಲ್ ಕಥೆ ಮೇಲೆ ಬೇಸ್ ಆಗಿದೆ ಅಂತಲೇ ಹೇಳಿದರೆ ಆ ಕಥೆನ ತಗೊಂಡು ತುಂಬನೇ ಆನೆಸ್ಟ್ ಆಗಿ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಐ ಪಿ ಎಲ್ ರಿಲೇಟೆಡ್ ಆಗಿದ್ದರಿಂದ, ಬೆಟ್ಟಿಂಗ್ ರಿಲೇಟೆಡ್ ಆಗಿದ್ದರಿಂದ ಸಾಕಷ್ಟು ಕಥೆಗಳನ್ನ ನೀವು ರಿಲೇಟ್ ಮಾಡ್ಕೋಬಹುದು. ಗುರು, ನನ್ನ ಫ್ರೆಂಡ್ ಹಿಂಗೆ ಮಾಡ್ತಿದ್ದೆ, ನಮ್ಮ ಫ್ರೆಂಡ್ ಹಿಂಗೆ ಮಾಡ್ತಿದ್ದ, ಅಥವಾ ಮೇ ಬಿ ನಾನೇ ಹಿಂಗೆ ಮಾಡ್ತಿದ್ದೆ ಅಲ್ವಾ, ಆ ರಿಲೇಟಬಲ್ ಫ್ಯಾಕ್ಟರ್ ಸಿನಿಮಾದಲ್ಲಿ ಚೆನ್ನಾಗಿ ಬರ್ತಾ ಹೋಗುತ್ತೆ. ಹಾಗೆಯೇ ಆ ಕಥೆಗಳನ್ನ ಚೂಸ್ ಮಾಡಬೇಕಾದ್ರೆ, ಪಾತ್ರಗಳನ್ನ ಚೂಸ್ ಮಾಡಬೇಕಾದ್ರೆ ಆ ಡಿಫ್ರೆಂಟ್ ವರ್ಗದ ಜನನ ಚೆನ್ನಾಗಿ ತಗೊಂಡಿದ್ದಾರೆ ಅಂತ ಅನಿಸ್ತು. ಒಂದೇ ರೀತಿ ಜನನ ತಗೊಳ್ಳೋ ಬದಲು ಬೆಟ್ ಮಾಡ್ತಾ ಇರ್ತಾರೆ ಅಂತ ಅನ್ನೋ ಬದಲು, ಓಕೆ, ನಿಮ್ಗೊಂದು ಸಾಫ್ಟ್ವೇರ್ ಇಂಜಿನಿಯರು, ಒಬ್ಬ ಆಟೋ ಡ್ರೈವರು, ಇನ್ನೊಬ್ಬರು ಕೂಲಿ ಕಾರ್ಮಿಕರು, ಎಲ್ಲ ಹಳ್ಳಿಲಿರುವಂಥವ್ರು, ಈ ರೀತಿ ಡಿಫ್ರೆಂಟ್ ಕಥೆಗಳನ್ನ ತಗೊಂಡು ಪ್ಲಸ್ ಕರ್ನಾಟಕದ ಮೂಲೆ ಮೂಲೆದಿಂದ ತಗೊಂಡಿರೋದ್ರಿಂದ ಆ ನೇಟಿವಿಟಿ ಏನಿದೆ, ಆ ಫ್ಲೇವರ್ ಏನಿದೆ ಚೆನ್ನಾಗಿ ಬರುತ್ತೆ. ಇಂಟ್ರಡ್ಯೂಸ್ ಚೆನ್ನಾಗಿ ಮಾಡ್ತಾರೆ, ಆ ಪಾತ್ರಗಳನ್ನ ಇಂಟ್ರಡ್ಯೂಸ್ ಮಾಡಿ, ಓಕೆ, ಒಂದು ಸ್ಟೇಟಸ್ ಕೋ ಸೆಟ್ ಮಾಡಿ ಐ ಪಿ ಎಲ್ ಬೆಟ್ಟಿಂಗ್ ಶುರುವಾದ ಮೇಲೆ ಏನಾಯಿತು, ಯಾವ ರೀತಿ ಅದು ಬದಲಾಗ್ತಾ ಹೋಯಿತು ಜೀವನ, ಅದನ್ನು ಚೆನ್ನಾಗಿ ತೊಗೊಂಬಂದ್ರು ಅಂತ ಅನ್ನಿಸ್ತು. ಕತೆಗೆ ಒಂದು ಆರ್ಕ್ ಅಂತ ಇದೆ, ಓಕೆ, ಸ್ಟಾರ್ಟ್ ಆಯಿತು, ಎಲ್ಲಿಗೆ ಹೋಯಿತು, ಆ ಆರ್ಕ್ನ ಬ್ಯೂಟಿಫುಲ್ ಆಗಿ ತೊಗೊಂಬರ್ತಾರೆ. ಪಾತ್ರಗಳಿಗೆ, ಕ್ಯಾರೆಕ್ಟರ್ಗೆ ಒಂದು ಆರ್ಕ್ ಇದೆ, ಓಕೆ, ಯಾವ ಥರ ಇದ್ದಿದ್ದು ಥಿಂಕಿಂಗ್ ಮೈಂಡ್ ಸೆಟ್ ಈ ಥರ ಇದ್ದಿದ್ದು ಯಾವ ರೀತಿ ಚೇಂಜ್ ಆಗ್ತಾ ಹೋಯಿತು ಅದನ್ನು ಚೆನ್ನಾಗಿ ತೊಗೊಂಬರ್ತಾರೆ. ಕಾಮಿಡಿ ಲೇಪನ ಅಲ್ಲಲ್ಲಿ ವರ್ಕೌಟ್ ಆಯಿತು ಅಂತ ಅನಿಸಿದ್ರು ಕೂಡ ಬೆಟರ್ ಆಗಿರ್ಬೋದಾಯಿತು, ಬಟ್ ಚೆನ್ನಾಗಿ ಬರ್ತಾ ಹೋಗುತ್ತೆ. ಎಲ್ಲೂ ಕತೆ ತನ್ನಂತಾನೆ ತೀರ ಸೀರಿಯಸ್ ಆಗಿ ತೊಗೊಂಬಿಡ್ತೇನೋ ಅಂತ ಅನಿಸೋದಿಲ್ಲ. ಓಕೆ, ಗುರು ಪ್ರೀಚ್ ಮಾಡ್ತಾರೆ, ಬುದ್ಧಿವಾದ ಹೇಳ್ತಾ ಇದ್ದಾರೆ, ಏನು ಐ ಪಿ ಎಲ್ ಬ್ಯಾನ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ, ಬೆಟ್ಟಿಂಗ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ, ಅದೆಲ್ಲ ತರೋ ಬದಲು ಗುರು ನನ್ನ ಹತ್ರ ಈ ನಾಲ್ಕು ಕತೆ ಇದೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ, ಅದು ಚೆನ್ನಾಗಿ ಬಂತು ಅಂತ ಅನ್ನಿಸ್ತು. ಎಮೋಷ್ನಲ್ ಕೋಷಂಟು ತುಂಬಾ ಸ್ಟ್ರಾಂಗ್ ಆಗಿ ವರ್ಕೌಟ್ ಆಗುತ್ತೆ, ಎಸ್ಪೆಷಲಿ ಟುವರ್ಡ್ಸ್ ಅ ಥರ್ಡ್ ಆ್ಯಕ್ಟ್ ಏನಿದೆ, ಲಾಸ್ಟ್ ಒಂದು 20 ಮಿನಿಟ್ಸ್ ನಿಮ್ಮನ್ನ ಇನ್ವೆಸ್ಟ್ ಮಾಡುತ್ತೆ. ಯಾಕಂದರೆ ಆ ಪಾತ್ರಗಳು, ಕೆಲವು ಕಥೆಗಳು ಚೆನ್ನಾಗಿ ಹೋಗಿರುತ್ತೆ, ಆ ಪಾತ್ರಗಳಿಗೆ ಕನೆಕ್ಟ್ ಆಗಿರ್ತೀವಿ, ನಿಮಗೊಂಥರ ಗೊತ್ತಿರುತ್ತೆ, ಯಾವುದೇನು ಸರ್ಪ್ರೈಸಿಂಗ್ ಆಗಿ ಬಂದ್ಬಿಡಲ್ಲ. ಓಕೆ ಗುರು, ಇದು ಆಗೋದಿಲ್ಲ ಅಂತ ಅಂದ್ಕೊಂಡಿದ್ವಿ, ಓಕೆ ಫುಲ್ಲು ಸೈಕ್ ಆಗೋಯ್ತು ಅಂತಲ್ಲ, ಎಕ್ಸ್ಪೆಕ್ಟ್ ಮಾಡಿದ್ದೇನೇ ಕೆಲವು ಸಲ ಬಂದಾಗಲೂ ಕೂಡ ಕರ್ಡ್ ಹಿಂಡ್ದಾಗುತ್ತೆ. ಆ ಎಮೋಷ್ನಲ್ ಕೋಷೆಂಟ್ ಏನಿದೆ ಸಿನಿಮಾದಲ್ಲಿ ಚೆನ್ನಾಗಿ ವರ್ಕೌಟ್ ಆಯಿತು ಅಂತ ಅನ್ನಿಸ್ತು. ಆ್ಯಂಡ್ ಆ ಎಮೋಷ್ನಲ್ ಕೋಷೆಂಟ್ ನಮಗೆ ಹಿಟ್ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಆಬ್ವಿಯಸ್ಲಿ ಪರ್ಫಾರ್ಮೆನ್ಸಸ್ಸು, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ನೀವೊಂದು ಸೀನ್ನ ತೊಗೊಂಡು ಅಥವಾ ಒಂದು ಪಾತ್ರನ ತೊಗೊಂಡು ಇವರೊಬ್ಬರು ಚೆನ್ನಾಗಿ ಮಾಡಿಲ್ಲ ಗುರು, ಇಲ್ಲೊಂದು ಬೆಟರ್ ಆಗಿರ್ಬೋದಾಗಿತ್ತು ಅಂತ ಅನ್ನಕ್ಕೆ ಆಗಲ್ಲ, ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು, ಆ ನ್ಯಾಚುರಾಲಿಟಿ ಅನ್ನೋದಿದೆ. ಬಟ್ ನನಗೆ ಸಖತ್ ಇಷ್ಟ ಆಗಿದ್ದು ಅಂತಂದರೆ ಅರುಣಾ ಬಾಲರಾಜ್ ಅವರ ಪರ್ಫಾರ್ಮೆನ್ಸು. ಆ ಒಂದು ತಾಯಿ ಮಗನ ಕತೆ ಏನು ಬರುತ್ತೆ ಹಳ್ಳಿನಲ್ಲಿ, ದಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಈ ಒಂದು ಸಿನಿಮಾದಲ್ಲಿ ನನಗೆ ವರ್ಕೌಟ್ ಆಗಿದ್ದು. ಆ್ಯಂಡ್ ಬಿಕಾಸ್ ಅದು ಅವರ ಪರ್ಫಾರ್ಮೆನ್ಸು, ಮಗನ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು, ಒಂದು ಕನ್ವಿಕ್ಷನ್ ಇದೆ. ಬಟ್ ಲಾಸ್ಟಲ್ಲಿ ಹೋದಾಗ ಅವರು ನಿಜವಲ್ಲ, ಆ ಆ್ಯಕ್ಟ್ರೆಸ್ಸು ಆ ಥರ ನೋಡಿದಾಗ ನಮ್ಗೆ ಅನಿಸುತ್ತೆ ಇನ್ನೂ ದೊಡ್ಡದಾಗಿ ಇವರೆಲ್ಲ ಹೆಸರು ಮಾಡಬೇಕಾಗಿತ್ತಲ್ವಾ ಅಂತ. ಸೊ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ತಬಲಾ ನಾಣಿಯವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನಾನು ಇನ್ನೂ ಸ್ವಲ್ಪ ಜಾಸ್ತಿ ನೋಡಬೇಕು ಅಂತ ಅನಿಸ್ತಾ ಇತ್ತು ಅವರದ್ದು, ಯಾಕಂದರೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪದಿಂದ ಬಂದಿದ್ವಿ, ಅವರ ಮತ್ತು ಅವರ ವೈಫ್ ಕೆಮಿಸ್ಟ್ರಿನೇ ಅಲ್ಲಿ ಸಗದಾಗಿತ್ತು. ಸ್ಟಾರ್ಟಿಂಗ್ ಚೆನ್ನಾಗಿ ಬರುತ್ತೆ, ಲೈವ್ಲಿಯಾಗಿ ಶುರುವಾಗುತ್ತೆ, ಇನ್ನೂ ಸ್ವಲ್ಪ ನೋಡಬೇಕಾಗಿತ್ತು ಅಂತ ಅನಿಸಿದ್ರು. ಐ ಥಿಂಕ್ ಡೈರೆಕ್ಟರ್ಗೂ ಕೂಡ ಹಾಗೆ ಅನಿಸ್ತು ಅಂತ ಅನಿಸುತ್ತೆ, ಯಾಕಂದರೆ ಇಂಟರ್ವಲ್ ಬ್ಲಾಕಲ್ಲಿ ಒಂದು ಜೋಕ್ ಹೇಳಿಸ್ತಾರೆ, ಅದು ಚೆನ್ನಾಗಿತ್ತು. ಅವರ ಪರ್ಫಾರ್ಮೆನ್ಸ್ ಆಬ್ವಿಯಸ್ಲಿ ಚೆನ್ನಾಗಿತ್ತು. ಆ್ಯಂಡ್ ಉಳಿದವರು ಕೂಡ ಈಗಾಗಲೇ ಹೇಳ್ದಂಗೆ ಅದ್ಭುತವಾಗಿ ಆ್ಯಕ್ಟ್ ಮಾಡಿದರು. ಟೆಕ್ನಿಕ್ಯಾಲಿಟಿ ವೈಸ್ ಐ ಥಿಂಕ್ ಹೊಸಬ್ರು ಈ ಸಿನಿಮಾನ ನೋಡಿ ಕಲ್ತ್ಕೋಬೋದು ಯಾವ ರೀತಿ ಟೆಕ್ನಿಕ್ಯಾಲಿಟಿ ಅನ್ನೋದು ಬರೀ ಪೂರ್ವಕವಾಗಿರಬೇಕು ಅಷ್ಟೇ, ತುಂಬಾ ಸ್ಟ್ರಾಂಗ್ ಆಗಿದೆ, ವಿಜುವಲ್ಸ್ ಅದ್ಭುತವಾಗಿದೆ ಅಂತ ಏನಿಲ್ಲ, ಕೆಲವೊಂದು ಸೆಟಪ್ ಶಾಟ್ಸ್ ಡ್ರೋನಲ್ಲಿ ಚೆನ್ನಾಗಿ ತೊಗೊಂಬರ್ತಾರೆ. ಬಟ್ ಕತೆ ಅನ್ನೋದು ನಿಮ್ಮ ಹತ್ರ ಸರಿಯಾಗಿದ್ದಾಗ, ಆ ಕತೆಗೆ ನೀವು ನಿಮ್ಮ ಒಂದು ಕಂಪ್ಲೀಟ್ ಕನ್ವಿಕ್ಷನ್ ಅನ್ನು ತೋರಿಸಿದಾಗ ವಿಜುವಲ್ಸ್ ಹೇಗಿದ್ರು ನಡೆಯುತ್ತೆ. ಸಿಂಪಲ್ ಆಗಿ ಹೋಗಿ ಇವರು ಕನ್ವೆ ಆಗ್ತಾ ಇದೆಯಾ, ಆ ಒಂದು ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಸ್ಯಾಟಿಸ್ಫೈ ಮಾಡ್ತಿದ್ಯಾ, ಅಷ್ಟು ಸಾಕು. ಸೊ ಸಿನಿಮಾಟೋಗ್ರಫಿ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಆ್ಯಂಡ್ ಆಲ್ಸೋ ನಿಮಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಂದ ಚೆನ್ನಾಗಿ ಬರ್ತಾ ಹೋಗುತ್ತೆ. ಆ ಸ್ಟೋರಿ ಟೆಲಿಂಗ್ ಮಧ್ಯ ಇದು ಯಾವುದೂ ಲೋ ಟು ಮೀಡಿಯಂ ಬಜೆಟ್ ಸಿನಿಮಾ ಆಗಿದ್ರು ಕೂಡ ನ್ಯೂನತೆ ಅಂತ ಅನಿಸಲ್ಲ. ಸೊ ಹಾಗಾಗಿ ಇರೋದ್ರಲ್ಲಿ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ರು ಅಂತ ಅನ್ನಿಸ್ತು. ಇನ್ನು ಸಿನಿಮಾದಲ್ಲಿ ಏನು ವರ್ಕೌಟ್ ಆಗಲಿಲ್ಲ ಅಂತ ಹೇಳಬೇಕು ಅಂತಂದರೆ, ನಾಲ್ಕು ಕಥೆಗಳು ಹೇಳ್ತಾ ಹೋಗ್ತಾರೆ, ಒಂದೆರಡು ನಿಮಗೆ ಟಚ್ ಮಾಡ್ತಾರೆ, ಇನ್ನೆರಡು ಎಲ್ಲೋ ಒಂದು ಕಡೆ ಬೆಟರ್ ಆಗಿರ್ಬೋದಾಗಿತ್ತು ಅಂತ ಅನಿಸ್ತು. ಎಸ್ಪೆಷಲಿ ನನಗೆ ಆಗಲೇ ಹೇಳ್ದಂಗೆ ಕಾಸ್ ಆ್ಯಂಡ್ ಎಫೆಕ್ಟ್, ಈಗ ನಾನು ನಿಮ್ಗೆ ಒಂದು ಕತೆ ಹೇಳ್ತೀನಿ ಅಂತ ಇಟ್ಕೊಳ್ಳಿ. ಓಕೆ ಗುರು, ಒಂದೂರಲ್ಲಿ ಒಬ್ಬ ಇದ್ದ, ಅವನು ಜೂಜಾಡಿ ಸತ್ತೋದ ಅಂತ ಅಂದರೆ ಎಲ್ಲೋ ಒಂದು ಕಡೆ ನಿಮಗೆ ಹೌದಾ ಸರಿ ಅದಕ್ಕೇನಂತೆ ಅಂತ ಅನಿಸುತ್ತೆ, ಯಾಕಂದರೆ ಎಮೋಷ್ನಲ್ಲಿ ಕನೆಕ್ಟ್ ಆಗದೇ ಇರ್ಬೋದು. ಬಟ್ ಅದೇ ಕತೆನಲ್ಲಿ ಅವನು ಹಿಂಗಿದ್ದ, ಅವನ ಸುತ್ತಮುತ್ತ ಹೀಗಿದ್ರು, ಅವನು ಆಡೋದ್ರಿಂದ ಹೀಗಾಯಿತು ಅಂತ ಎಮೋಷ್ನಲ್ ಕೋಷಂಟ್ ಆ
ಆ ರೀತಿ ಇನ್ವೆಸ್ಟ್ ಆಗೋ ಎಲಿಮೆಂಟ್ ಕೆಲವು ಕತೆನಲ್ಲಿದ್ರೆ ಕೆಲವು ಕಡೆ ಅದು ಸ್ವಲ್ಪ ಮಿಸ್ ಆಯಿತು ಅಂತ ಅನ್ಸಿ ಇನ್ನೂ ಸ್ವಲ್ಪ ತಗೊಂಬರ್ಬೋದಾಗಿತ್ತು ಅಲ್ಲಿ. ಆಬ್ವಿಯಸ್ಲಿ ರಿಯಲ್ ಕತೆ ಮೇಲೆ ಬೇಸ್ ಆಗಿದೆ, ಅಲ್ಲಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಇನ್ ಟರ್ಮ್ಸ್ ಆಫ್ ಸಿನಿಮ್ಯಾಟಿಕ್ ಅಂತ ತೊಗೊಂಡು ಹೋದಾಗ ಆ ಪಾತ್ರಕ್ಕೆ ನಾವು ಕನೆಕ್ಟ್ ಆಗಿ ನಾವು ಎಮೋಟ್ ಮಾಡಬೇಕು ಅಂತಂದರೆ ಆ ಒಂದು ಕೋಷಂಟ್ನ ತರಬೇಕಾಗುತ್ತೆ. ಅದೆಲ್ಲ ಒಂದು ಕಡೆ ಕೆಲವು ಕತೆನಲ್ಲಿ ಮಿಸ್ ಆಯಿತು ಅಂತ ಅನ್ನಿಸ್ತು. ಹಾಗೆಯೇ ಸಿನಿಮಾದ ಎಡಿಟಿಂಗ್ ಸ್ಟೈಲ್ ಏನಿದೆ ಅದನ್ನು ಸ್ವಲ್ಪ ಬೆಟರ್ ಆಗಿರ್ಬೋದಾಗಿತ್ತು. ಕಾರಣ ಏನು, ನಿಮಗೆ ನಾಲ್ಕು ಕತೆಗಳು ಹೋಗ್ತಾ ಇದೆ, ಆಬ್ವಿಯಸ್ಲಿ ನಾಲ್ಕು ಕತೆನೂ ಪ್ಯಾರಲ್ ಆಗಿ ಟಕ ಟಕ ಅಂತ ಹೋಗ್ತಾ ಇರಬೇಕು. ಯಾಕಂದರೆ ಒಂದು ಕ್ಲಿಫ್ ಹ್ಯಾಂಗರ್ಗೆ ತೊಗೊಂಬಂದು ನಿಲ್ಲಿಸ್ತೀರ ನೀವು, ಆ ಕ್ಲಿಫ್ ಹ್ಯಾಂಗರ್ ತೊಗೊಂಬಂದಾಗ ಓಕೆ ಇವರು ನೆಕ್ಸ್ಟ್ ಏನಾಗುತ್ತೆ ಅಂತ ಕಾಯ್ತಾ ಇರ್ತೀವಿ. ಬಟ್ ಅನ್ಫಾರ್ಚುನೇಟ್ಲಿ ಒಂದು 15-20 ಮಿನಿಟ್ಸ್ಗಿಂತ ಜಾಸ್ತಿ ಕೇಸಲ್ಲಿ ಮರ್ತೇ ಬಿಡ್ತೀವಿ ಆ ಕತೆನ, ಯಾಕಂದರೆ ಬೇರೆ ಕತೆಗೆ ಹೋಗ್ಬಿಟ್ಟಿರುತ್ತೆ. ಸೊ ಆ ಥರ ಆದಾಗ ಆ ಬ್ಯಾಲೆನ್ಸ್ ಮಿಸ್ ಆಯಿತು ಅಂತ ಅನಿಸ್ತು. ಕೆಲವು ಕತೆಗಳು ಜಾಸ್ತಿ ಮೂವ್ ಆಗ್ತಿರುತ್ತೆ ಮುಂದಕ್ಕೆ, ಇನ್ನು ಕೆಲವು ಕತೆಗಳು ಅಲ್ಲೇ ಸ್ಟ್ಯಾಗ್ನೆಂಟ್ ಆಗಿಬಿಡುತ್ತೆ. ಸೊ ಎಡಿಟಿಂಗ್ ವೈಸ್ ಏನಿದೆ, ನಾಲ್ಕನ್ನು ಬ್ಯಾಲೆನ್ಸ್ ಮಾಡಿದ ರೀತಿ, ನಾಲ್ಕನ್ನು ಒಟ್ಟಿಗೆ ತೊಗೊಂಡು ಹೋಗಿದ ರೀತಿ ಇನ್ನೂ ಸ್ವಲ್ಪ ಬೆಟರ್ ಆಗಿರ್ಬೋದಾಗಿತ್ತು ಅಂತ ಅನಿಸ್ತು. ಬಟ್ ಓವರ್ ಆಲ್ ಹೇಳಬೇಕು ಅಂತಂದರೆ ಡೈರೆಕ್ಟರ್ ಕುಮಾರ್ ಅವರು ಒಂದು ಪ್ರಿವಲೆಂಟ್ ಇಶ್ಯೂ ಏನಿದೆ ಇವತ್ತು IPL ಅದನ್ನು ತೊಗೊಂಡು ಅದರಿಂದ ಏನೇನು ದುಷ್ಪರಿಣಾಮಗಳು ಆಗುತ್ತೆ ಅನ್ನೋದನ್ನು ತುಂಬಾ ಚೆನ್ನಾಗಿ ಒಂದು ಪ್ಯಾಕೇಜ್ ಮಾಡಿಕೊಟ್ಟಿದ್ರು ಅಂತ ಅನ್ನಿಸ್ತು. ಪೊಟೆನ್ಷಿಯಲ್ ಇನ್ನೂ ಜಾಸ್ತಿ ಇತ್ತು, ಇನ್ನೂ ಸ್ವಲ್ಪ ಬೆಟರ್ ಆಗಿರ್ಬೋದಾಗಿತ್ತು. ಬಟ್ ಸ್ಟಿಲ್ ಒಂದು ಕ್ಲೀನ್ ಪ್ಯಾಕೇಜ್, ಇಡೀ ಫ್ಯಾಮಿಲಿ ಜೊತೆ ಹೋಗಿ ನೀವು ಕೂತ್ಕೊಂಡು ನೋಡ್ಬೋದು. ಆ್ಯಂಡ್ ಸಾಕಷ್ಟು ಕಡೆ ಆ ರಿಲೇಟಿಬಿಲಿಟಿ ಫ್ಯಾಕ್ಟರ್ ಕೂಡ ಇರೋದ್ರಿಂದ ಒಂದು ಒಳ್ಳೆ ಪ್ರಯತ್ನ, ಥಿಯೇಟರ್ಲಿ ನೋಡೋ ಆಪ್ಷನ್ ಇದ್ರೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ವರ್ಷನ ಮುಗಿಸ್ತೀನಿ. ನೀವೇನಾದರೂ ಆಲ್ರೆಡಿ ಸಿನಿಮಾನ ನೋಡಿದರೆ ನಿಮಗೆ ಏನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರೀಲೆ ಬಿಡಿ. ಹಾಗೆಯೇ ಈ ಒಂದು ವಿಮರ್ಶೆ ನಿಮಗೆ ಇಷ್ಟ ಆಗಿದ್ರೆ ಗೊತ್ತೇ ಇದೆ, ಲೈಕ್ ಕಮೆಂಟು ಶೇರ್ ಎಲ್ಲ ಮಾಡಿ. ಇದೇ ರೀತಿ ವಿಮರ್ಶೆಗಾಗಿ, ಸಿನಿಮಾ ಅನಾಲಿಸಿಸ್ಗಾಗಿ ಆಗಾಗ ವ್ಲಾಗ್ಸ್ ಕೂಡ ಮಾಡ್ತಾ ಇರ್ತೀನಿ. ಯಾಕೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆ ನೋಟಿಫಿಕೇಶನ್ ಬಟನ್ ಬೆಲ್ ಐಕಾನ್ ಇರ್ತಲ್ಲ ದಯವಿಟ್ಟು ಅದನ್ನ ಮಾತ್ರ ಠಣ 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 ಅಂತ ಗಂಟೆ ಬಾರಿಸ್ಬಿಟ್ಟಿದ್ದೆ ನೋಡೋದಕ್ಕೆ.